ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಪ್ರತಿನಿಧಿ ನಾನು ನನಗಿಂತ ಕಿರಿಯರ ಸಂಪುಟದಲ್ಲಿ ಸಿಎಂ ಆಗಿದಾಗ ನನ್ನ ಸಂಪುಟ ಸೇರಲ್ಲ ಟ್ಯಾಬ್ಲೆಟ್ ಹೋಗ್ಲಿಲ್ಲ ಮತ್ತೆ ಮಾಮೂಲಿ ಎಂ ಎಲ್ ಎ ಕ್ಯಾಬ್ಬರು ಟಿಕೆಟ್ ಚೇಂಜ್ ಆಗ್ಬೋದು ಹ್ಮ್ ನನಗಿಂತ ಕಿರಿಯ ನನಗಿಂತ ಕಿರಿಯನ್ನ ಸಂಪ ನೇತೃತ್ವದ ಸಂಪುಟಕ್ಕೆ ನಾನು ಸೇರಲ್ಲ ಅಂತ ಸೇರ್ಲಿಲ್ಲ ಮಂತ್ರಿ ಆಗ್ಬೇಕು ಡಿ ಡಿಸಿಎಂ ಆದ ಅಶೋಕ್ ಮತ್ತೆ ಮಿನಿಸ್ಟರ್ ಆಗ್ಲಿಲ್ವೆ ಖಾಲಿ ಮಿನಿಸ್ಟರ್ ಡಿ ಸಿಎಂ ಆದ ಈಶ್ವರಪ್ಪ ಮತ್ತೆ ಖಾಲಿ ಮಿನಿಸ್ಟರ್ ಆಗ್ಲಿಲ್ವೆ ಡಿಸಿಎಂ ಎಂ ಆಗಿದ್ದ ಗೋವಿಂದ ಕಾರಜೋಳ ಮತ್ತೆ ಮಾಮೂಲಿ ಮಿನಿಸ್ಟರ್ ಆಗಲಿಲ್ವೆ ಡಿ ಆಗಿದ್ದ ಅಶ್ವತ್ಥ ನಾರಾಯಣ್ ಲಕ್ಷ್ಮಣ ಸವದಿ ಅವ್ರಲ್ಲ ಮಾಮೂಲಿ ಮಿನಿಸ್ಟರ್ ಆಗ್ಲಿಲ್ವೇ ಆಗ್ಲಿಲ್ವೆ ಡಿ ವಿ ಸದಾನಂದ ಗೌಡ್ರು ಬಂದ್ಬಿಟ್ಟು ಮತ್ತೆ ಸಂಸದ ಸಂಸದ ಸಂಸದಾಗಿ ಉಳ್ಕೊಳ್ಳಿಲ್ವೆ ಸೊ ಹಂಗೆ ಏನೋ ಮಾಡಕ್ ಆಗಲ್ಲ ಅದೇನು ಜನರಿಂದ ಈ ಕರ್ನಾಟಕದ ಜನ ನನ್ನ ಸಿಎಂ ಪಟ್ಟ ಕರ್ಕೊಂಡು ಹೋಗಿದ್ರು ನಾನೊಬ್ಬ ಮಿನಿಸ್ಟರ್ ಆಗಲ್ಲ ಯಡಿಯೂರಪ್ಪ ಮಾತು ಜನರಿಂದ ನಾನು ನೂರ ನೂರ ಹದ್ಮೂರ್ ಮಂದಿಲ್ಲಾನು ನೂರ್ ನಾಲ್ಕು ಹತ್ತ ಯಡಿಯೂರಪ್ಪ ಜನ ನನ್ನ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನಾನು ಕಾಮನ್ಸ್ ಮಿನಿಸ್ಟರ್ ಆಗಲ್ಲ ಅಂತ ಯಡಿಯೂರಪ್ಪ ಹೇಳೋ ಅರ್ಥ ಇದೆ ಇವರೆಲ್ಲ ಜನರ ಜನರ ಆಯ್ಕೆಯಿಂದ ಸಿಎಂ ಆಗಿದ್ದಲ್ಲ ಡಿ ವಿ ಸದಾನ ಗೌಡ್ರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಬಸ ಬಮ್ಮಾಯಿ ಬಸವರಾಜ್ ಬಮ್ಮಾಯಿ ಅಂಡ್ ಧರ್ಮಸಿಂಗ್ ಅಂಡ್ ಕುಮಾರ ಸ್ವಾಮಿ ಜನರಿಂದ ಆಯ್ಕೆ ಇದಕ್ಕೆ ಕುಮಾರ್ ಸ್ವಾಮಿ ಕೇಳೋದು ನನ್ನನ್ನು ಪೂರ್ಣ ಬಹುಮತ ಕೊಟ್ಟ ಮಾಡಿ ಯಸ್ ನಂಗ ಚಿಲ್ಲರೆ ಚಿಲ್ಲರೆ ಕೊಟ್ಟ ನನ್ನ ಎಲ್ಲೆಲ್ಲ ಹೋಗ್ಬಿಟ್ಟು ಬಿಟ್ಟು ಬೇಡ ನನ್ನ ಯಾರು ತಂದು ಸಿಎಂ ಮಾಡ್ತಾರ ಮಾಡಬೇಡಿ ನನ್ನನ್ನು ನೀವು ಸಿಎಂ ಆಗಿ ಆಯ್ಕೆ ಮಾಡಲಿಲ್ಲ ನಾನು ನನ್ ದೈವ ಬಲದಿನ ಸಿಎಂ ಅಂತಾರೆ ನಾನು ಯೆಸ್ ಜನಬಲದಿಂದ ಸಿಎಂ ಆಗ್ಬೇಕು ಅಂತ ಕುಮಾರಸ್ವಾಮಿ ಹೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳ್ತಾರೆ ಸತ್ಯ ಕುಮಾರಸ್ವಾಮಿ ಜನಬಲದಿಂದ ಸಿಎಂ ಆಗಿಲ್ಲ ದೈವ ಬಲದಿಂದನೇ ಸಿಎಂ ಜನಬಲದಿಂದ ಸಿಎಂ ಆದ್ರೆ ನಾನು ಸಾಲ ಮನ್ನಾ ಮಾಡ್ತೇನೆ ಜನಬಲದಿಂದ ಸಿಎಂ ಆದ್ರೆ ಪಂಚರತ್ನ ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಜನ ಆದ್ರೆ ಎಷ್ಟು ಮಟ್ಟಿಗೆ ಕೇಳಿಸ್ಕೋತಾರೆ ಅಂತ ನೋಡ್ಬೇಕು ಕೇಳಿಸ್ಕೋತಾರೆ ಅಂತ ಬಟ್ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಜಗದೀಶ್ ಶೆಟ್ಟರು ಮಹೇಶ್ ಟೆಂಕಿನ ಕಾಯಿ ಬಿಜೆಪಿ ಟಿಕೆಟ್ ಬಹುತೇಕ ಮಹೇಶ್ ಟೆಂಕಿನ ಕಾಯಿ ಅವ್ರು ಟಿಕೆಟ್ ಮಹೇಶ್ ನನ್ನ ಕೇಳಿದ್ ಅವರು ಅತ್ಲ ಕಡಿಂದ ಇತ್ತ ಕಡೆ ಬಂದವ್ರೆ ಅಂಡ್ ಕಾಂಗ್ರೆಸ್ ಇಂದ ರಜತ್ ಉಳ್ಳಾಗಡ್ಡಿಮಠ್ ಗಿರೀಶ್ ಗದಗಪ್ಪ ಗೌಡರ್ ಇವ್ರೆಲ್ಲ ಇದೆ ಇದೆ ಅನಿಲ್ ಕುಮಾರ್ ಹೆಸರು ಅನಿಲ್ ಕುಮಾರ್ ಪಾಟೀಲ್ ಹೆಸಲ್ಲ ಹೆಸರು ಇದೆ ಬಟ್ ಇಲ್ಲಿ ರಜತ್ ಉಳ್ಳಾಗಡ್ಡಿ ಮಟ್ಗೆ ಆಗ್ಬಹುದೇನೋ ಟಿಕೆಟ್ ಇದು ಏನೇ ಆದ್ರೂ ಬಿಜೆಪಿ ಬಿಜೆಪಿ ಗೆದ್ಕೊಳ್ಳೆ ಶೆಟ್ರು ನನ್ನನ್ನ ಸುಮ್ನೆ ಕೆಣಕಿದ್ರೆ ನನ್ನನ್ನ ಹೀಗ್ ಹೇಳಿದ್ರೆ ನಾನು ಸುಮ್ನಿರೋನಲ್ಲ ಯಾರವ್ರ್ ನೆಳೆದ್ರೋ ಯಾರ್ ಏನ್ ಮಾಡಿದ್ರೋ ಗೊತ್ತಿಲ್ಲ ಶೆಟ್ಟ್ರನ್ ಮಾತು ಮೊನ್ನೆ ಮಾತಾಡಂಗಿತ್ತು ಅದು ನನ್ಗೆ ಹೆಸ ಬರ್ತಿದೆ ನನ್ನನ್ನು ಸುಮ್ಮನ್ ಕೆಣಕಿದ್ರೆ ಇದ್ರೆ ಕೆಣಕ್ದವರ ಕಾಂಗ್ರೆಸ್ ಅವರ ಜೆಡಿಎಸ್ ಅವರ ಬಿ ಜೆಪಿ ಅವರ ಇದು ಅವ್ರೇ ಮಾಡ್ಕೊಂಡಂತ ತಪ್ಪು ನಾನು ಅದನ್ನ ಹೇಳ್ತಾರದು ಜಗದೀಶ್ ಶೆಟ್ಟರ್ ಜನರಿಂದ ಆಯ್ಕೆ ಆದಂತ ಸಿಎಂ ಆಗಿದ್ರೆ ಆ ನಿರ್ಧಾರ ತಗಬೇಕಾಗಿತ್ತು ಇನಗಿಂತ ಕಿರಿಯನ ಸಂಪುಟದಲ್ಲಿ ನಾನು ಮಿನಿಷ್ಟ ಆಗಲ್ಲ ಆಗಲ್ಲ ಬಟ್ ಅವರು ಬೈ ಬೈ ಚಾನ್ಸ್ ಬೈ ಮಿಸ್ ಆಗಿ ಅವ್ರ ಸಿಎಂ ಆಗಿದ್ದು ಈ ಕಳ್ಕೊಂಡ್ರು ಅವರೇ ಸಂಪುಟದಿಂದ ದೂರ ಉಳಿದ ಮೇಲೆ ಮತ್ತೆ ಖಾಲಿ ಎಮ್ಮೆಲಿ ಆಗಕ್ಕೆ ಯಾಕೆ ಅಂತ ಹೈಕಮ್ ಮಾಡೋರು ಬೇರೆ ನಿರ್ಧಾರ ತಕೋಬೋದು ಆಗ ಜಗದೀಶ್ ಶೆಟ್ಟರು ಬಂಡೆ ಹೇಳ್ಬಹುದು ನನ್ನ ಪ್ರಕಾರ ಬಂಡೆ ಸದ್ಯಕ್ಕೆ ಬಂಡೇಳಿ ಅವರ ಅಷ್ಟು ಏನೋ ಹೊಸಾ ಬಂಡಾಯ ಮಾಡ್ಕೊಂಡು ಕೊಲ್ಲಾಕ್ ಆಗಲ್ಲ ಹೋಲ್ಸ್ಬೋದು ಬಿ ಅಷ್ಟೇ ಬಟ್ ಗುಜರಾತ್ ಮಾಡಲೆಲ್ಲಾ ನಾವು ನಮ್ ಕಣ್ ಮುಂದೆ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಚೇಂಜ್ ಮಾಡೋ ಅಂತ ಇರೋದು ಕೆಲವೊಂದು ಟೈಮಲ್ಲಿ ಸೆಟ್ಟಲ್ಲಿ ಯಾವುದೊ ನಿರ್ಧಾರ ತೆಗೆದುಕೊಳ್ಳಬಾರದು ಈಗ ನಾನೇನಾಗಿತ್ತು ನಮ್ಮ ಸ್ಕೂಲಲ್ಲಿ ನಾನು ಮೂವತ್ತೈದು ಬಂದಿತ್ತು ನಾನೀಗ ಕ್ಲಾಸ್ ಲೀಡ್ರು ಏನೋ ಒಬ್ಬ ರಿವ್ಯಾಲ್ಯೂಯೇಷನ್ಗೆ ಆಗ್ತಾ ಮೂವತ್ನಾಲ್ಕು ಬಂದಿದ್ದವನು ಬಡಿ ಮಗ ಅಂತಂದು ನಲವತ್ತು ಬಂದ್ಬಿಡ್ತು ಅದೇನು ಮಾಡೋಕ್ಕಾಗಲ್ಲ ಇವರು ತೊಂಬತ್ತೊಂಬತ್ತ ಕಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ವರಿ ಮಾಡ್ಕೋಬೇಕು ಜಸ್ಟ್ ಪಾಸಲ್ಲಿ ಸಿ ಎಂ ಆಗೋದು ಅದರ ಜಗದೀಶ್ ಶೆಟ್ರು ಹಾಗಾಗಿ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ